ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಟೆಕ್ಟ್ರಿಕ್ಸ್ ಕನ್ನಡ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏರ್ಟೆಲ್ ಸಿಮ್ ಯೂಸ್ ಮಾಡ್ತಿರುವಂಥ ಗ್ರಾಹಕರು ಅವರ ಕಾಲ್ ಹಿಸ್ಟರಿಯನ್ನು ಉಚಿತವಾಗಿ ಮೊಬೈಲ್ ಮೂಲಕವೇ ಡೌನ್ಲೋಡ್ ಮಾಡ್ಕೋಬೋದು. ಕಳೆದ 6 ತಿಂಗಳಿನ ಕಾಲ್ ಹಿಸ್ಟರಿಯನ್ನು ಮೊಬೈಲ್ ಮೂಲಕವೇ ಉಚಿತವಾಗಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಈ ಒಂದು ಕಾಲ್ ಹಿಸ್ಟ್ರಿ ಅಥವಾ ಕಾಲ್ ಡೀಟೇಲ್ಸಲ್ಲಿ ಡೇಟ್, ಟೈಮ್, ಹಾಗೆ ಯಾರ ಜೊತೆ ಮಾತಾಡಿದ್ದಿರೋ ಅಂಥ ನಂಬರ್ ಕೂಡ ಇರುತ್ತೆ. ಹಾಗೆ ಎಷ್ಟು ನಿಮಿಷಗಳ ಕಾಲ ಮಾತಾಡಿದ್ದಾರಂತನೂ ಕೂಡ ಇಲ್ಲಿ ಎಂಟರ್ ಆಗಿರುತ್ತೆ. ಪ್ರತಿಯೊಂದು ಡೀಟೇಲ್ಸ್ನೂ ಕೂಡ ಈ ಒಂದು ಕಾಲ್ ಹಿಸ್ಟರಿ ಅಥವಾ ಕಾಲ್ ಡೀಟೇಲ್ಸಲ್ಲಿ ನೀವು ಪಡ್ಕೊಳ್ಬೋದು. ಸ್ನೇಹಿತರೆ, ಹಾಗೆಯೇ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಥವಾ ಫ್ರೆಂಡ್ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ದು ಕೂಡ ಕಾಲ್ ಹಿಸ್ಟರಿಯನ್ನು ನಿಮ್ಮ ಮೊಬೈಲ್ ಮೂಲಕವೇ ನೋಡ್ಕೊಳ್ಬೋದು. ಕೇವಲ ಒಂದು ಮೆಸೇಜನ್ನು ಟೈಪ್ ಮಾಡಿ ಸೆಂಡ್ ಮಾಡೋ ಮೂಲಕ ಅವರ ಒಂದು ಕಾಲ್ ಹಿಸ್ಟರಿಯನ್ನು ನಿಮ್ಮ ಮೊಬೈಲ್ ಮೂಲಕವೇ ಉಚಿತವಾಗಿ ನೋಡ್ಕೊಳ್ಬೋದು. ಯಾವ ರೀತಿ ಅಂತ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋನು ಕೂಡ ನೀವು ಮೊದಲೇ ಪಡ್ಕೊಳ್ಬೋದು. ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇಲ್ಲಿ ನೀವು ಯಾವುದೇ ಅಪ್ಲಿಕೇಶನ್ನ ಬಳಸೋ ಅವಶ್ಯಕತೆ ಇಲ್ಲ. ಕೇವಲ ಒಂದು ಮೆಸೇಜ್ ಮಾಡೋ ಮೂಲಕ ಕಳೆದ 6 ತಿಂಗಳಿನ ಕಾಲ್ ಹಿಸ್ಟರಿಯನ್ನು ಪಡ್ಕೊಳ್ಬೋದು. ಬನ್ನಿ ಈಗ ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಇರುವಂಥ ಮೆಸೇಜ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಓಪನ್ ಆದಮೇಲೆ ನ್ಯೂ ಚಾಟನ್ನು ಓಪನ್ ಮಾಡ್ಕೋಬೇಕು. ಇಲ್ಲಿ ನೀವು 121 ಅಂತ ನಂಬರ್ ಎಂಟರ್ ಮಾಡ್ಕೋಬೇಕು. ನಂಬರ್ ಎಂಟರ್ ಆದ ನಂತರ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು 121 ನಂಬರ್ಗೆ ಮೆಸೇಜ್ ಮಾಡಬೇಕಾಗುತ್ತೆ. ಮೆಸೇಜ್ ಏನಂದರೆ, ಸೊ ಇವಾಗ ನಾನಿಲ್ಲಿ ಎಂಟರ್ ಮಾಡಿದ್ದೇನೆ, ನೋಡ್ತಾ ಇರ್ಬೋದು. ಇ ಪಿ ಆರ್ ಇ ಬಿಲ್, ಹಾಗೆ ನೀವು ಯಾವ ಒಂದು ತಿಂಗಳಿನ ಕಾಲ್ ಹಿಸ್ಟ್ರಿಯನ್ನು ಪಡ್ಕೊಳ್ಬೇಕಂತ ಇದ್ದೀರೋ ಆ ಒಂದು ಮಂತನ್ನು ನೀವಿಲ್ಲಿ ಎಂಟರ್ ಮಾಡ್ಕೋಬೇಕು. ಇಲ್ಲಿ ಸ್ಪೇಸನ್ನು ಕೊಟ್ಟು ಎಂಟರ್ ಮಾಡ್ಕೊಳ್ಳಿ. ಆನಂತರ ಜಿಮೇಲನ್ನು ಎಂಟರ್ ಮಾಡ್ಕೋಬೇಕು. ನಿಮ್ಮ ಒಂದು ಜಿಮೇಲ್ಗೆ ಈ ಒಂದು ಕಾಲ್ ಹಿಸ್ಟ್ರಿ ಬರುತ್ತೆ. ಆನಂತರ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ತಾ ಇದ್ರೆ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೇನೆ. ಈ ರೀತಿಯಾಗಿ ನೀವು ಮೆಸೇಜನ್ನು ಟೈಪ್ ಮಾಡ್ಕೋಬೇಕು. ಸ್ನೇಹಿತರಾಗಿ ಇಲ್ಲಿ ನೀವು ಪ್ರೆಸೆಂಟ್ ಮಂತ್ ಕಾಲ್ ಡೀಟೇಲ್ಸನ್ನು ಪಡ್ಕೊಳ್ಳೋದಕ್ಕಾಗಲ್ಲ. ಅಂದರೆ ಈಗ ಜನವರಿ ತಿಂಗಳಿನ ಕಾಲ್ ಡೀಟೇಲ್ಸನ್ನು ಪಡೋದಕ್ಕಾಗಲ್ಲ. ಕಳೆದ 6 ತಿಂಗಳಿನ ಕಾಲ್ ಡೀಟೇಲ್ಸ್ ಮಾತ್ರ ಇಲ್ಲಿ ನೀವು ಪಡ್ಕೋಬೋದು. ಸೊ ಇವಾಗ ನಾನು ಡಿಸೆಂಬರ್ ಹಾಗೆ ಜಿಮೇಲನ್ನು ಎಂಟರ್ ಮಾಡಿಕೊಂಡು ಮೆಸೇಜನ್ನು ಸೆಂಡ್ ಮಾಡ್ತೇನೆ. ಮೆಸೇಜ್ ಸೆಂಡ್ ಆದ ನಂತರ ಸ್ನೇಹಿತರೆ, ಅವರಿಂದ ಒಂದು ರಿಪ್ಲೈ ಕೂಡ ಬರುತ್ತೆ. ಇಲ್ಲಿ ನೋಡ್ಬೋದು, ಡಿಸೆಂಬರ್ 23 ಹ್ಯಾಸ್ ಬೀನ್ ಸೆಂಟ್ ಯುವರ್ ಇಮೇಲ್ ಅಂತ. ಸೊ ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಪಾಸ್ವರ್ಡ್ ಕೂಡ ನೀಡಿದ್ದಾರೆ. ಈ ಒಂದು ಪಾಸ್ವರ್ಡನ್ನ ನೀವು ಕಾಪಿ ಮಾಡ್ಕೋಬೇಕು. ಇಲ್ಲಿ ಲಾಸ್ಟಲ್ಲಿ ನೀಡಿದ್ದಾರೆ ನೋಡಿ, 1997 2483 ಅಂತ. ಈ ಒಂದು ಪಾಸ್ವರ್ಡನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ ನಂತರ ನಿಮ್ಮ ಒಂದು ಜಿಮೇಲನ್ನು ಓಪನ್ ಮಾಡ್ಕೊಳ್ಳಿ. ಅಂದರೆ ನೀವಿಲ್ಲಿ ಯಾವ ಒಂದು ಜಿಮೇಲನ್ನು ನೀಡಿದ್ರೋ ಆ ಒಂದು ಜಿಮೇಲನ್ನು ಓಪನ್ ಮಾಡ್ಕೊಳ್ಳಿ. ಜಿಮೇಲ್ ಓಪನ್ ನಂತರ ಇಲ್ಲಿ ನೋಡ್ಬೋದು, ಇ ಬಿಲ್ ಅಂತ ಮೊದಲನೇ ಮೆಸೇಜು, ಆ ಒಂದು ಮೆಸೇಜನ್ನು ಓಪನ್ ಮಾಡ್ಕೋತೇನೆ. ಮೆಸೇಜ್ ಓಪನ್ ಆದ ನಂತರ ಈ ರೀತಿ ಎಂಟರ್ಪ್ರೈಸ್ ಇರುತ್ತೆ. ಸೊ ಇಲ್ಲಿ ಲಾಸ್ಟಲ್ಲಿ ನೋಡಿ, ಒಂದು PDFನ್ನು ಕಳಿಸಿದ್ದಾರೆ, ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ನೀವು. ಸೊ PDF ಡೌನ್ಲೋಡ್ ಆಗಿದೆ. ಆನಂತರ ಇಲ್ಲಿ PDF ಯುವರ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಇಲ್ಲಿ ನೀವು ಪಾಸ್ವರ್ಡನ್ನು ಎಂಟರ್ ಮಾಡ್ಕೋಬೇಕು. ಅಂದರೆ ನೀವು ಈಗಾಗಲೇ ಕಾಪಿ ಮಾಡ್ಕೋಬಂದಿರುವಂಥ ಪಾಸ್ವರ್ಡ್ನ ನೀವಿಲ್ಲಿ ಫಿಲ್ ಮಾಡ್ಕೋಬೇಕು. ಪಾಸ್ವರ್ಡ್ ಎಂಟರ್ ಆದಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ನನ್ನ ಒಂದು ಈಗ ಕಾಲ್ ಹಿಸ್ಟ್ರಿ ಪೂರ್ತಿಯಾಗಿ ಬಂದಿದೆ. ಇಲ್ಲಿ ನನ್ನ ಹೆಸರು ಹಾಗೆ ನನ್ನ ಮೊಬೈಲ್ ನಂಬರ್ ಪ್ರತಿಯೊಂದು ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನನ್ನ ಒಂದು ರೀಚಾರ್ಜ್ ಸ್ಟೇಟ್ಮೆಂಟ್ ಕೂಡ ಇದೆ. ಆನಂತರ ಇಲ್ಲಿ ಕಾಲ್ ಹಿಸ್ಟ್ರಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲಿ ಸೀರಿಯಲ್ ನಂಬರ್ ಇದೆ, ಹಾಗೆಯೇ ಡೇಟ್ ಇದೆ, ಟೈಮ್ ಇದೆ, ನಂಬರ್ ಇದೆ, ಎಷ್ಟು ಸೆಕೆಂಡ್ ಮಾಡ್ತಾಯಿದ್ದಾರಂತ ಟೈಮ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ಹಾಗೆಯೇ ಅಮೌಂಟ್ ಎಷ್ಟು ಕಟ್ಟಾಗಿದೆ ಅಂತಲೂ ಕೂಡ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು. ಒಂದು ತಿಂಗಳಿನ ಕಾಲ್ ಹಿಸ್ಟ್ರಿ ನನಗೆ ಇಲ್ಲಿ ಬಂದಿದೆ. ಹಾಗೆಯೇ SMS ಹಿಸ್ಟ್ರಿ ಕೂಡ ಇಲ್ಲಿ ಬಂದಿದೆ, ನೋಡ್ತಾ ಇರ್ಬೋದು. ಸೊ ನೋಡ್ತಾ ಇರೋ ದೊಡ್ಡದು ಲೀಸ್ಟಾಗಿ ಬಂದಿದೆ ಇಲ್ಲಿ. ಸ್ನೇಹಿತರೆ, ಈ ರೀತಿಯಾಗಿ ನಿಮ್ಮ ಮೊಬೈಲ್ ಮೂಲಕವೇ ಕಳೆದ 6 ತಿಂಗಳಿನ ಕಾಲ್ ಹಿಸ್ಟ್ರಿಯನ್ನು ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರ ಕಾಲ್ ಡೀಟೇಲ್ಸನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದಂದರೆ, ನೀವು ಅವರ ಮೆಸೇಜ್ ಬಾಕ್ಸಲ್ಲಿ
EPRE ಬಿಲ್ ಅಂತ ಟೈಪ್ ಮಾಡಿಕೊಂಡು ಹಾಗೆ ಮಂತ್ ಅನ್ನ ಟೈಪ್ ಮಾಡಿ ನಿಮ್ಮ ಒಂದು ಜಿಮೇಲ್ ಅನ್ನ ಎಂಟರ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಒಂದು ಜಿಮೇಲ್ ಅನ್ನ ಎಂಟರ್ ಮಾಡಿ ಮೆಸೇಜ್ನ ಸೆಂಡ್ ಮಾಡಬೇಕು 1-to-1 ನಂಬರ್ಗೆ. ಆನಂತರ ಅವರಿಂದ ಒಂದು ರೀಪ್ಲೈ ಮೆಸೇಜ್ ಬರುತ್ತೆ. ರೀಪ್ಲೈ ಮೆಸೇಜಲ್ಲಿ ಪಾಸ್ವರ್ಡ್ ಇರುತ್ತೆ. ಆ ಒಂದು ಪಾಸ್ವರ್ಡನ್ನ ನೀವು ಕಾಪಿ ಮಾಡಿಕೊಂಡು ನಿಮ್ಮ ಒಂದು ಜಿಮೇಲ್ಗೆ ಕಾಲ್ ಡೀಟೇಲ್ಸ್ ಆಲ್ರೆಡಿ ಸೆಂಡ್ ಮಾಡಿರ್ತಾರೆ. ಆ ಒಂದು ಕಾಲ್ ಡೀಟೇಲ್ಸನ್ನು ಡೌನ್ಲೋಡ್ ಮಾಡಿ ಪಾಸ್ವರ್ಡ್ನ ಎಂಟರ್ ಮಾಡಿಕೊಂಡ್ರೆ ಸಾಕು, ಅವರ ಒಂದು ಕಾಲ್ ಡೀಟೇಲ್ಸ್ ಹಾಗೆ ಮೆಸೇಜ್ ಡೀಟೇಲ್ಸ್ ಕೂಡ ನೀವಿಲ್ಲಿ ನೋಡ್ಕೋಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವೀಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಟಿಪ್ಸ್ ಆಗಿ ಟ್ರಿಕ್ಸ್ ವೀಡಿಯೋನ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವೀಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದಂಥ ವೀಡಿಯೋ ನೋಡೋದಕ್ಕೆ ಧನ್ಯವಾದ. ಶುಭ ದಿನ.